ಅದರಿಂದ ನಾನು ಊಟ ಮಾಡಿದ್ದು ಯಾವತ್ತೂ ನನ್ನ ನೆನಪು ಬರಲ್ಲ. ದ್ರೋಹ ಬಗೆಯಂಗಿಲ್ಲ, ಅದಕ್ಕೆ ನಾನು ಯಾವತ್ತೂ ದ್ರೋಹ ಬಗೆಯಂಗಿಲ್ಲ. ಅದಕ್ಕೆ ನಾನು ದ್ರೋಹ ಬಗ್ಗೆ ಅಂದರೆ ನಮ್ಮ ತಾಯಿ ದ್ರೋಹ ಬಗ್ಗೆ. ಅದು ಏನೋ ಇರಲಿ, ನಾವು ಬಿ ಜೆ ಪಿಯಿಂದಾನೇ ಇದ್ದೀವಿ, ನಾವು ಬಿ ಜೆ ಪಿ ಪಕ್ಷದಿಂದಾನೇ ಇದ್ದೀವಿ, ಅದಕ್ಕೆ ಮಾಡ್ತೀವಿ ನಾವು. ಇವತ್ತಿನವರೆಗೂ ಅವರು ಯಾವತ್ತು ಬಿ ಜೆ ಪಿ ಬಿಟ್ಟು ಕೊಟ್ಟಿಲ್ಲ ಸರ್, ನಾವು ಮುಂದೆ ಬಿಟ್ಟು ಕೊಡಲ್ಲ. ಸರಿ, ಈ ಬಾರಿ ನಿಮ್ಮ ಕ್ಷೇತ್ರದಿಂದ ಅಥವಾ ಈ ಕರ್ನಾಟಕದಿಂದ ಲೋಕಸಭೆ ಚುನಾವಣೆ ಅಂದಿನ ಸಂದರ್ಭದಲ್ಲಿ ನಿಮ್ಮ ಸರ್ಕಾರನೇ ಇದ್ದಿಲ್ಲ. 2019ರಲ್ಲಿ ಮೈತ್ರಿ ಸರ್ಕಾರ ಇತ್ತು, ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ, ಸರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಇತ್ತು. ಈ ಮೈತ್ರಿ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಒನ್ ಮ್ಯಾನ್ ಆರ್ಮಿಯಾಗಿ ಭಾರತೀಯ ಜನತಾ ಪಕ್ಷ 25 ಸೀಟುಗಳು ಕರ್ನಾಟಕದಲ್ಲಿ ಪಡೆದುಕೊಂಡ್ರು, ಇನ್ನು ಉಳಿದ 3 ಸೀಟುಗಳನ್ನು 3 ಪಕ್ಷಕ್ಕೆ ಹಂಚಿಬಿಟ್ರಿ. ಒಂದು ಭಾರತೀಯ, ಒಂದು ಕಾಂಗ್ರೆಸ್ ಪಕ್ಷ, ಒಂದು ಜೆ ಡಿ ಎಸ್ ಪಕ್ಷ, ಒಂದು ಪಕ್ಷೇತರ ಅಭ್ಯರ್ಥಿಗೆ ಒಟ್ಟು 25 ಗೆಲುವು ಮಾಡಿದ್ರಿ. ಈ ಬಾರಿ ಎಷ್ಟು ಸೀಟ್ ಗೆಲ್ಲಬಹುದು ಅಥವಾ 25ಕ್ಕಿಂತ ಕಡಿಮೆ ಆಗಬಹುದಾ ಅಥವಾ 25ಕ್ಕಿಂತ ಹೆಚ್ಚಿಗೆ ಹೋಗ್ಬೋದಾ? ಕಾಂಗ್ರೆಸ್ನವರು ಹೇಳ್ತಾರೆ ಇವರು 25 ತಗೊಂಡಿದ್ದಾರೆ, ಈ ಬಾರಿ 10 ತಗೋಲಿ. ನಾವು ಅವ್ರು ತಗೊಂಡಿದ್ದ 25 ಸೀಟ್ ತಗೋಲಕ್ಕೆ ಆಗಲಿಲ್ಲ ಅಂದ್ರೆ 20 ಮ್ಯಾಕ್ಸಿಮಮ್ ತಗೊಂತೀವಿ ಅನ್ನೋಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರಿ, ಹೇಳಿ ಮಂಜುನಾಥ. ಸರ್, ಎಮ್ ಎಲ್ ಎ ಎಲೆಕ್ಷನ್ನು ಒಂದು ರಾಜ್ಯಕ್ಕೆ ಆಮೇಲೆ ಒಂದು ವ್ಯಕ್ತಿತ್ವಕ್ಕೆ ಸೀಮಿತ ಆಗ್ತದೆ. ರಾಜ್ಯಕ್ಕೆ ವ್ಯಕ್ತಿತ್ವಕ್ಕೆ ಸೀಮಿತ ಆದಮೇಲೆ ಅದ್ರ ಮೇಲೆ ಎಲೆಕ್ಷನ್ ಆಗ್ತದೆ, ಎಮ್ ಎಲ್ ಎ ಎಲೆಕ್ಷನ್. ಆದರೆ ಎಮ್ ಪಿ ಎಲೆಕ್ಷನ್ ಆಗಲ್ಲ ಸರ್. ಫಸ್ಟ್ ನೋಡೋದು ದೇಶ, ದೇಶ ಬಂದ ತಕ್ಷಣ ಎಲ್ಲರೂ ವಿಚಾರ ಮಾಡ್ತಾರೆ. ದರ್ ಒಂದು ಯಂಗ್ಸ್ಟರ್ಸ್ ಈಗ ವಿಚಾರ ಮಾಡೋದು ನೋಡಿದರೆ ಮುಂದಿನಿಂದ ನಮ್ಮದು ಇಂಡಿಯನ್ ಫ್ಯೂಚರ್ ಭಾಳ ಮುಂದಾಗಿದೆ, ಮುಂದೆ ಎಮ್ ಪಿ ಇಲೆಕ್ಷನ್ ದೇಶದ ನೋಡಿ ವೋಟಿಂಗ್ ಆಗತ್ತೆ ಸರ್. ಸರ್, ಈಗ ಹಿಂದೆ ಏನು ದೇಶ ಇತ್ತು, ಈಗೇನಾಗಿದೆ ಅಂದರೆ ಗೊತ್ತಿದೆ. ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಇಂಡಿಯನ್ಸ್, ಈಗ ಚಂದ್ರಯಾನ ಎಕ್ಸಾಂಪಲ್, ಈಗ ಚಂದ್ರಯಾನ 1, 2 ಎರಡೂ ನಾವು ಇದಾಯಿತು. ಈಗ ಮೊನ್ನೆ ನಿನ್ನೆ ಚಂದ್ರಯಾನ 3 ಬಿಟ್ಟು ಟೋಟಲಿ ನಾವು ಸಕ್ಸಸ್ಫುಲ್. ಅದೇ ಸರ್, ಈಗ ಈಗಿನ ದೇಶ ನಾವು ಏನು ಕುಂತ್ಕೊಂಡು ಹೋಗ್ತಾ ಇದೀವಲ್ಲ, ಅದೇ ಈಗ ನಮಗೆ ಏನು ನಮಗೆ ಪ್ಲಸ್ ಪಾಯಿಂಟು. ಲಾಸ್ಟ್ ಟೈಮ್ ನಾವು 25 ತೊಗೊಂಡು 25 ನಾವು ಸೀಮಿತ ಆಗಿದ್ವಿ ಸರ್. ಈ ಟೈಮು 25 ಮುಟ್ತೀವಿ, ಹೆಚ್ಚು ನಮಗೆ ಹೆಚ್ಚಿಗೆ ಆದ್ರೆ ಅವು 2 ನಾವು ತೊಗೊಳ್ತೀವಿ. 28 ನಾವು ಕೊಡ್ತೀವಿ, 3ಕ್ಕೆ ನಾವು 28 ಬಂದು ನಿಂತಿರ್ತೀವಿ. ಸರಿ ಸರ್. ಸರಿ, ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ತಾವು ಒಂದು ಕಾರ್ಪೊರೇಟರ್ ಆಗಿ ಮೇಡಮ್, ತಾವು ಕೂಡ ಒಂದು ಮಾಜಿ ಮೇಯರ್, ಹಾಲಿ ಕಾರ್ಪೊರೇಟರ್, ಹಾಲಿ ವಾರ್ಡಿನಲ್ಲಿ ಆಗು ಹೋಗುವ ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಏನು ಆಗಬೇಕಾಗಿತ್ತು, ಏನು ಆಗಿದೆ, ಏನು ನಡೀತಾ ಇದೆ ನಿಮ್ಮ ವಾರ್ಡಿನಲ್ಲಿ ಡೆವಲಪ್ಮೆಂಟ್? ಏನಾಗಿದೆ, ಏನು ಆಗಬೇಕು, ಏನು ನಡೀತಾ ಇದೆ, ಒಂದೇ ಇದರಲ್ಲಿ 3 ಕ್ವಶನ್ ಕೇಳಿದ್ದೀನಿ ಸರ್. ಕೆಲಸ ನಮ್ಮ ಹಳೆ ಹುಬ್ಬಳ್ಳಿ ಆಗ ಹಳೆ ಹುಬ್ಬಳ್ಳಿಯಾಗೆ ಉಳಿದಿದೆ, ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತಿರ್ತೀವಿ. ಇದಕ್ಕೆ ಒಬ್ಬ ಎಮ್ ಎಲ್ ಎ ಸಾಥ್ ಬೇಕು. ಎಮ್ ಎಲ್ ಎ ಸಾಥ್ ಇಲ್ಲದಂದ್ರೆ ಒಬ್ಬ ನಿಮಗೆ ಗೊತ್ತಿದೆ ವಾರ್ಡ್ ಫಂಡ್ ಎಷ್ಟು ಕೊಡ್ತಾರ ಒಬ್ಬ ಕಾರ್ಪೊರೇಟರ್ಗೆ ಅಂತೇಳಿ. ಆದರೂ ಕೂಡ ವಾರ್ಡ್ ಫಂಡಲ್ಲಿ ನಾನು ನಮ್ಮ ಹಳೆ ಹುಬ್ಬಳ್ಳಿ ಸೇತುವೆ ಇದುವರೆಗೂ ಯಾರು ಕೊಡಿಲ್ಲ. ನ್ಯೂ ಬಿಟ್ಟಿ ಸ್ಕೂಲ್ ಕಡೆ ಅಂತ ಬರ್ತಾರೆ, ಹಳೆ ಬ್ರಿಡ್ಜ್ ಇದೆ ಅಂತ. ಹೌದು, ಅದನ್ನು ವಾರ್ಡ್ ಫಂಡಿಂದ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಕೆಳಗಡೆ ಎಲ್ಲ ಹೆಣ್ಣು ಹಾಕ್ಬಿಟ್ಟಿದ್ದು. ಅದಕ್ಕೆ ಇದುವರೆಗೂ ನಮ್ಮ ಪ್ರಸಾದ ಒಂದು ಸಲ ಬಂದು ಅಲ್ಲಿ ನೋಡಿಲ್ಲ. ಮತ್ತು ಗ್ರಿಲ್ ಎಲ್ಲ ಹಾಕ್ಸಿದ್ದೀವಿ, ಒಳಗಡೆ ಎಲ್ಲ ನೀರು ಬರ್ತಾ ಇತ್ತು, ಗ್ರಿಲ್ ಹಾಕ್ಸಿ ಮೆಟ್ಲಿಂಗ್ ಮಾಡಿಸಿ ಎಲ್ಲ ಮಾಡಿದ್ದೀವಿ. ಅದು ವಾರ್ಡ್ ಫಂಡಿಂದ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಮ್ಯಾದಾರ ಮೇಲೆ ಫಸ್ಟ್ ಕಾಲಿಡಬೇಕು ಅಂತ ಹೇಳಿದರೆ, ಇಷ್ಟು ಕೊಳಸೆ ಪ್ರದೇಶ ಇತ್ತಲ್ಲಿ, ನೀವು ನೋಡ್ಬೋದು ಈಗ ಮ್ಯಾದಾರ ರೋಡ್ ಯಾವ ರೀತಿ ಸುಧಾರಣೆ ಆಗಿದೆ. ಸಂಪೂರ್ಣ ಸಿಮೆಂಟ್ ರೋಡ್ಗಳು ಮಾಡಿಸಿದೆ ನಾನು, ಸಂಪೂರ್ಣ ಸಿಮೆಂಟ್ ರೋಡು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ. ಅಷ್ಟೇ ಅಲ್ಲದೆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಹೊಲಿಗೆ ಮಷೀನ್ ಕೊಡ್ಸಿದ್ದೀನಿ, ಕಂಪ್ಯೂಟರ್ ಕೊಡ್ಸಿದ್ದೀನಿ, ಮತ್ತು ಸಮುದಾಯ ಭವನ ಕಟ್ಟಲಿಕ್ಕೆ ಹಣವನ್ನು ಕೂಡ ಕೊಡ್ಸಿದ್ದೀನಿ. ಅದಕ್ಕೆ ಅಲ್ಲಿ ಜನರೆಲ್ಲ ಸಿದ್ಧಾರ್ಥ ಕಾಲೋನಿ ಅಂತಿದ್ದೀನಿ, ಏನೇನು ಸಹ ಇರಲಿಲ್ಲ, ಕೆಂಪಲ್ಲಿ ಲೈನ್ಗಳನ್ನು ಹಾಕ್ಸಿದ್ದೀನಿ, ಅವೆಲ್ಲ ಹಾಕ್ಸಿ
ಈಗ ಅದು ಕೊಳಚೆ ಪ್ರದೇಶ ಅನ್ನಂಗಿಲ್ಲ ಅಲ್ಲಿ ಆಗಿದೆ ತಾವು ಹೋಗಿ ನೋಡ್ಬೋದು ನಾನು ಅದನ್ನು ನೋಡಿ ಕಂಪ್ಲೇಂಟ್ಸ್ ಆಗ ಆದರೆ ಮಟನ್ ಮಾರ್ಕೆಟ್ ಹಿಂಭಾಗ ಅಂತ ಇದೆ ಅಲ್ಲಿ ಅದೊಂದು ಸ್ವಲ್ಪ ಬಜೆಟ್ ಜಾಸ್ತಿ ಬೇಕಾಗಿದೆ ಅದೊಂದು ಸ್ವಲ್ಪ ಪೆಂಡಿಂಗ್ ಆಯಿತು ಯಾಕಂದರೆ ಅದೊಂದು ಸ್ವಲ್ಪ ಅದು ಇಂಪ್ಲಿಮೆಂಟ್ ಮಾಡಬೇಕು ಮಟನ್ ಮಾರ್ಕೆಟ್ ಹಿಂಭಾಗ ಕುರುಪುರದ ಇದು ಕಮರ್ಷಿಯಲ್ ಹಿಂಭಾಗ ಸರ್ ಅಲ್ಲಿ ಹೊಸದಾಗ ಒಂದು ಯೂಸಿಡಿ ಲೈನ್ ಹಾಕಿಸ್ಬೇಕು ಮತ್ತು ಆ ಮಟನ್ ಮಾರ್ಕೆಟ್ ಸ್ವಲ್ಪ ಎಲ್ಲ ಇಂಪ್ಲಿಮೆಂಟ್ ಮಾಡಿಸ್ಬೇಕು ಅಲ್ಲಿ ರೋಡ್ ಮಾಡಿಸ್ಬೇಕು ಇವೆಲ್ಲ ಕೆಲಸ ಪೆಂಡಿಂಗ್ ಅದಾವೆ ಸರ್ ಸರಿ ಮೇಡಮ್ ಈಗಿನ ಬಜೆಟ್ನ ಕೊಟ್ಟರೆ ಹಿಂದಕ್ಕೆ ಅದನ್ನೆಲ್ಲ ಮಾಡಿಬಿಟ್ಟಿದ್ದೆ ಆದರೆ ಹಿಂದಕ್ಕಷ್ಟು ಬಜೆಟ್ ಇರಲಿಲ್ಲ ಈಗ ಬಜೆಟ್ ಕೊಡ್ತಾ ಇದ್ದಾರೆ ಪರವಾಗಿಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಈಗ ಸದ್ಯದ ಮಟ್ಟಿಗೆ ಎಂ ಪಿ ಆರ್ ಫಂಡ್ ತಗೊಂಡು ನಮ್ಮ ಚನ್ನಪೇಟೆ ಹಡಗಿ ಓಡಿ ಅವರು 1 ಕೋಟಿ ರೂಪಾಯಿ ಬಜೆಟಲ್ಲಿ ಕೊಟ್ಟಿದ್ದಾರೆ ಎಂ ಪಿ ಆರ್ ಚನ್ನಪೇಟೆ ಹಡಗಿ ಓಡಿ ಸಿಮೆಂಟ್ ರೋಡ್ ಮಾಡಿಸಿದ್ದೀನಿ ಮತ್ತು ಸೈಡ್ ಗಟಾರ ಪ್ಲಸ್ ಫುಟ್ಪಾತ್ ಕೂಡ ಮಾಡಿಸಿದ್ದೀವಿ ಹಂಚಿ ಓಣಿ ಮಾಡಿಸಿದ್ದೀನಿ ವಾರ್ಡ್ ಫಂಡಿಂದ ಲತ್ತಿಪೇಟೆ ಆಗಿದೆ ಅವರಾದಿ ಓಣಿ ಆಗಿದೆ ಹಣಿಗೆ ಓಣಿ ಆಗಿದೆ ಗುಡಿ ಓಣಿ ಯು ಜಿ ಡಿ ಲೈನ್ ಫಸ್ಟ್ ತೊಗೊಳ್ತೀನಿ ಸರ್ ಯಾಕಂದರೆ ಯು ಜಿ ಡಿ ಹಾಕಿಸಿ ನೀರಿನ ಪೈಪ್ ಹಾಕಿಸಿ ಆಮೇಲಿಂದ ರೋಡ್ ತೊಗೊಳ್ತೀನಿ ಇಲ್ಲಾಂದ್ರೆ ಏನಾಗ್ತೈತಿ ಮತ್ತೆ ಎಲ್ಲ ರೋಡ್ ಹೊರಡಬೇಕಾಗ ಅದಕ್ಕೆ ಇವು ಫಸ್ಟ್ ಬ್ಯಾಕ್ಗ್ರೌಂಡ್ ಕೆಲಸ ಮಾಡಿಸ್ಕೊಂಡು ಆಮೇಲಿಂದ ತೊಗೊಳ್ತೀನಿ ಸರ್ ಈಗ ಅದೆಲ್ಲ ನಡೀತಾ ಇದ್ದಾವೆ ಕೆಲಸ ಎಷ್ಟು ಪರ್ಸೆಂಟ್ ನಿಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಆಗಿದೆ ಎಷ್ಟು ಪರ್ಸೆಂಟ್ ಆಗಬೇಕಾಗಿದೆ 100 ಕ್ಕೆ 55-60% ಆಗಿದೆ ಸರ್ 100 ಕ್ಕೆ ಎಷ್ಟು ಪರ್ಸೆಂಟ್ ಅಭಿವೃದ್ಧಿ ಆಗಿದೆ ಸರ್ ನನ್ನ ವಾರ್ಡ್ನಲ್ಲಿ ಈಗ ಸದ್ಯದ ಮಟ್ಟಿಗೆ ಅಂತ ಹೇಳಿದರೆ ಹಿಂದಿಂದ ಈಗಿಂದ ಇಟ್ಕೊಂಡು 100%ಅಲ್ಲಿ ಮಿನಿಮಮ್ 60-65 ಆಗಿದೆ ಸರ್ ಮ್ಯಾಕ್ಸಿಮಮ್ 65% ಆಗಿದೆ ಸರ್ ಇನ್ನು 35% ಮಾತ್ರ ಓಡ್ಕೊಂಡಿದೆ ಅದಿಷ್ಟು ಮಾಡಿದ್ದಪ್ಪ ಅಂತ ಹೇಳಿದರೆ ನಾನು ಸಂಪೂರ್ಣ ಸಕ್ಸಸ್ ಆಗಿದೆ ಅದು ನಾನು ಒಂದು ಬಾರಿ ಸೋತೀನಿ ಅಂತೇಳಿ ಅಷ್ಟು ಪೆಂಡಿಂಗ್ ಉಳಿದಿದೆ ಇಲ್ಲ ಅಂತೇಳಿದ್ರೆ ಅದನ್ನು ಕೂಡ ತೊಗೊಂಡಿದ್ದೆ ಸರಿ ಬರ ಹಿಂದಿನ ಕೌನ್ಸಿಲರ್ಗೂ ನಿಮಗೆ ಕೌನ್ಸಿಲರ್ಗೆ ವ್ಯತ್ಯಾಸ ಮಾಡಿದೆ ಯಾವುದು ಕಡೆ ವೇಟ್ ಹೆಚ್ಚಿಗೆ ಇದೆ ಯಾವುದು ಕಡೆ ವೇಟ್ ಕಡಿಮೆ ಇದೆ ಅಭಿವೃದ್ಧಿ ವಿಷಯದಲ್ಲಿ ಅಂದರೆ ವೇಟಿನ ವ್ಯಾಲ್ಯೂಯೇಷನ್ ಮಾಡಿದರೆ ಯಾರು ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡಿಸಿದರೆ ಅವ್ರ ಕಡೆ ವೇಟ್ ಹೆಚ್ಚಿಗೆ ಆಗುತ್ತೆ ಯಾರು ಕಡಿಮೆ ಡೆವಲಪ್ಮೆಂಟ್ ಮಾಡಿಸಿದರೆ ಅವ್ರ ಕಡೆ ವೇಟ್ ಕಡಿಮೆ ಆಗುತ್ತೆ ಹೇಳಿ ಸರ್ ತಾವು ಪ್ರೆಸ್ನರ್ ಇದನ್ನು ವೇಟ್ ನೀವೇ ನೋಡ್ಬೋದು ಯಾಕಂತೇಳಿದರೆ ಹೊರಗಡೆ ಪಬ್ಲಿಕ್ನಲ್ಲಿ ಯಾರಿಗಾದ್ರು ಕೇಳಿದ್ರು ನಿಮ್ಗೆ ಗುರುತಾಗೇ ಹೋಗ್ತದೆ ಈ ಮಾತನ್ನ ನಾನು ಆಗಲೇ ಹೇಳಿದ್ದೀನಿ ಪರ್ಸೆಂಟೇಜ್ ಮೇಲೆ ನಾನು 65% ಕೆಲಸ ಮಾಡ್ತೀನಿ ಅಂತ ಹೇಳಿ ನೀವು ಹಿಂದಕ್ಕೆ ಏನು ಆಗಿತ್ತು ಅಂತಂತ ಹೇಳಿ ನೀವು ಕೂಡ ಸಂದರ್ಶನ ಮಾಡಿರ್ಬೋದು ಅವರಿಂದ ಕೇಳಿರ್ಬೋದು ಆದರೆ ಕೆಲಸ ಮಾತ್ರ ಯಾವುದೂ ಆಗಿಲ್ಲ ಸರ್ ನೀವು ಸರ್ವೆ ಮಾಡ್ಬೋದು ಪಬ್ಲಿಕ್ಗೂ ಕೇಳ್ಬೋದು ಹೋದ ಸಲಕ್ಕೂ ಈ ಸಲಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಸರಿ ಮೇಡಮ್ ನಿಯರ್ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಅನಾನುಕೂಲ ಇದ್ದಂಥ ಜನರಿಗೆ ಆಶ್ರಯ ಮನೆ ಯೋಜನೆಗಳು ಈಗ ಕೆಲವೊಂದಿಷ್ಟು ಜನ ಹೇಗಿದ್ದಾರೆ ಅಂತ ಹೇಳಿದ್ರೆ ಎಕ್ಸಾಂಪಲಿಗೆ ಒಂದು ಆಟೋ ಚಾಲಕ ಅಂತ ಅವರು ದುಡಿಯಬೇಕು ಅದೇ ಹಣದಿಂದ ಸಾಯಂಕಾಲ ತಗೊಂಡು ಅವ್ರ ಮನೆ ಗ್ಯಾಸನ್ನು ಮತ್ತು ಅವ್ರ ಒಲೆಯನ್ನು ಧರಿಸಬೇಕು ಅವರು ಯಾವಾಗ ಸೇವಿಂಗ್ ಮಾಡಬೇಕು ಯಾವಾಗ ಸೈಟ್ ತಗೋಬೇಕು ಯಾವಾಗ ಸೈಟ್ ಇದ್ರೆ ಯಾವಾಗ ಮನೆ ಕಟ್ಟಿಸ್ಕೋಬೇಕು ಅವ್ರದ್ದು ಆ ರೀತಿ ಇದ್ದಂಥ ಪೊಸಿಷನ್ನಲ್ಲಿ ನೀವು ಎಷ್ಟು ಜನರಿಗೆ ಆಶ್ರಯ ಮನೆಯ ನಿರ್ಮಾಣ ಮಾಡಿಸಿಕೊಟ್ಟಿದ್ರೆ ನಿಮ್ಮ ಅಂದಿನ ಮೇಯರ್ ಸಂದರ್ಭದಲ್ಲಿ ಇಂದಿನ ಕಾರ್ಪೋರ್ಟ್ ಸರ್ ಮೇಲಿನ ಸಂದರ್ಭದಲ್ಲಿ ಆಶ್ರಯ ಯೋಜನೆ ಮನೆಯನ್ನು ಯಾಕಂದರೆ ನಾವು ಲೆಫ್ಟ್ ಕೊಟ್ಟರೆ ಆಗೋದಿಲ್ಲ ಎಮ್ ಎಲ್ ಎ ಎಂ ಪಿ ಕೊಟ್ಟರೆ ಮಾತ್ರ ಆಗ್ತದೆ ಅವ್ರು ಕೊಟ್ಟರೆ ಆಗ್ತದೆ ಆದ್ರೂ ಕೂಡ ಒಂದು ಸುಮಾರು ನನ್ನ ಇದರಲ್ಲೇ ಮನೆ ಕಟ್ಟಿಸ್ಕೊಡೋ ಕೊಟ್ಕೊಟ್ಟಿದೆ ಯಾಕಂದರೆ ಎಸ್ ಸಿ ಎಸ್ ಟಿ ಬಜೆಟ್ ಇರ್ತೈತಿ ಒ ಬಿ ಸಿ ಬಜೆಟ್ ಇತ್ತು ಸಮಾಜದಲ್ಲಿ ಗರಗನ್ನವ್ರಿಗೂ ಕೂಡ ಮನೆ ಕಟ್ಟಿಸ್ಕೊಟ್ಟಿದ್ದೀನಿ ನಾನೇ ಸ್ವತಃ ಕಾರ್ಪೊರೇಷನ್ ಫಂಡ್ ಹಾಕಿ ಕಟ್ಟಿಸ್ಕೊಟ್ಟಿದ್ದೀನಿ ಸರ್ ಮತ್ತು ಇಲ್ಲಿ ನಾರಾಯಣಪೇಟೆ ಭಜಂತ್ರಿ ಅನ್ನೋರಿದ್ದಾರೆ ಈಶ್ವರ್ ಭಜಂತ್ರಿ ಅನ್ನೋರು ಅವ್ರಿಗೂ ಕೂಡ ಮನೆ ಕಟ್ಟಿಸ್ಕೊಟ್ಟಿದ್ದೀನಿ ಮತ್ತು ದುಡಿಲಿಕ್ಕೆ ಒಂದು ಸಹಕಾರ ಆಗಲಿ ಅಂತಂತ ಹೇಳಿ ಒಂದು ಆಟೋ ಕೊಡ್ಸಿದ್ದೀನಿ ಮತ್ತು ಗುರು ಪಾಟಿ ಅನ್ನೋರಿಗೆ ಕಂಬಾಸ ಅಲ್ಲದೆ ಅವ್ರಿಗೂ ಸಹ ಒಂದು ಆಟೋ ಕೊಡ್ಸಿದ್ದೀನಿ ಎಷ್ಟು ಸಾಧ್ಯನೇ ನನ್ನ ಕೈಲಾದ ಮಟ್ಟಿಗೆ ಇನ್ನೊಬ್ರಿಗೆ ಕೇಳಕ್ಕೆ ಹೋಗಿಲ್ಲ ನಾನು ವಾರ್ಡ್ ಫಂಡು ವಿತ್ ಎಮ್ ಎಲ್ ಎಗೂ ಕೂಡ ಲೆಟ್ರ್ ಕೊಟ್ಟಿದ್ದೆ ಆಶ್ರಯ ಯೋಜನೆಗೆ ಆದರೆ ಅವರು ಲೆಟ್ರ್ ಕೊಡಲಿಲ್ಲ ಅವ್ರು ಲೆಟ್ರ್ ಕೊಟ್ಟರೆ ಮಾತ್ರ ಆಶ್ರಯ ಯೋಜನೆ ಬರ್ತಾರೆ ಇಲ್ಲಾಂದರೆ ಸರಿ ಮೇಡಮ್ ನಿಮ್ಮ ಪಕ್ಷದ ಈ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಕ್ರಾಂತಿ ಕಿರಣ್ ಅವರು ಅನೇಕ ರೀತಿಯ ಒಂದು ಹೋರಾಟ ಮಾಡಿದ್ರು ಆದರೂ ಕೂಡ ಯಾಕೆ ನೀವು ಸ್ವಲ್ಪ ನೋಗಿದ 32,000 ಮತ ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ 32,370 ಮತದಿಂದ ಸೋತಿದೆ ಇದು 1 ಟೈಮ್ ಅಲ್ಲ ನಿಮಗೆ 3 ಟೈಮ್ ಆಗ್ತಾ ಇದೆ ಈ ಬರೀ ಏನು ಮಾಡ್ಬೋದು ಎಂ ಪಿ ಚುನಾವಣೆ ಸರ್
ಎಂ ಪಿ ಚುನಾವಣೆ ಬೇರೆ, ಎಮ್ ಎಲ್ ಎ ಚುನಾವಣೆ ಬೇರೆ ಸರ್. ಯಾಕಂತೇಳಿ ಇದು ಒಂದು ರಾಜ್ಯದ್ದಾಗ್ತದೆ, ಎಮ್ ಎಲ್ ಎ ಇದು ರಾಷ್ಟ್ರದ್ದಾಗ್ತದೆ. ರಾಷ್ಟ್ರದ್ದಿದ್ದಾಗ ಎಲ್ಲರೂ ಕೂಡ ವಿಚಾರ ಮಾಡ್ತಾರೆ ಆ ರಾಷ್ಟ್ರಕ್ಕೆ ಒಂದು ಬದ್ಧರಾಗಿ. ಎಂ ಪಿ ಎಲೆಕ್ಷನ್ಗೆ ಏನು ಮಾಡಬೇಕೋ ನಾವು ಸಂಪೂರ್ಣ ಎಂ ಪಿ ಎಲೆಕ್ಷನ್ ಬಂದೇ ಬರ್ತೀವಿ ಸರ್. ಇದರಲ್ಲಿ ಏನೂ ಡೌಟೇ ಇಲ್ಲ, ಕಾನ್ಫಿಡೆನ್ಸಿಂದ ಹೇಳ್ತೀನಿ ಎಂ ಪಿ ಎಲೆಕ್ಷನ್ ನಮ್ಮದೇ ಆಗ್ತದೆ. ಎಮ್ ಎಲ್ ಎ ಮಾತ್ರ ಯಾಕೆ ಹೋಗ್ತದೆ ಅಂತ ಹೇಳಿದರೆ ಅದು ಎಲ್ಲ ವಾರ್ಡ್ನಲ್ಲೂ ಕೂಡ ವಿಚಾರ ಮಾಡಬೇಕು. ಒಂದು ವಾರ್ಡಲ್ಲಿ ಕೆಲಸ ಮಾಡಿ ಇನ್ನೊಂದು ವಾರ್ಡ್ನಲ್ಲಿ ಕೆಲಸ ಆಗಲಿಲ್ಲ ಅಂತ ಹೇಳಿದಾಗ ಇದು ಬರೋದಿಲ್ಲ. ಸುಮಾರು ಜನ ಈಗ ಸೆಟ್ಲ್ಮೆಂಟು ಆ ಕಡೆ ಈ ಕಡೆ ಎಲ್ಲ ಕೆಲವೊಂದು ಅಮಿಷಕ್ಕೆ ಒಳಗೆ ಹೋಗಿ ಆ ಕಡೆನೇ ಅವ್ರು ಮಾಡ್ತಾ ಇರ್ತಾರೆ ಸರ್. ಅದಕ್ಕೆ ನಾನೇನು ಅವರವರು, ಯಾಕಂದರೆ ಇದು ರಾಜಕೀಯ, ಅವ್ರ ಮನಸ್ಸಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡ್ತಾ ಇರ್ತಾರೆ. ಇದನ್ನು ನಾವು ಇದನ್ನೇ ಮಾಡ್ರಿ ಅದನ್ನೇ ಮಾಡ್ರಿ ಅಂತ ಹೇಳಕ್ಕೆ ಆಗೋದಿಲ್ಲ. ಸರಿ ಮೇಡಮ್, ಒಂದು ಇಲ್ಲಿ ಎರಡು ಪಂಗಡ ಇದಾವೆ, ಎರಡು ಪಂಗಡ ಸಮಾನಾಂತರವಾಗಿದಾವೆ. ಸಮಾನಾಂತರ ಇದ್ದಾಗ ನಮ್ಮ ಓಟು ಸ್ವಲ್ಪ ಏನಾರು ಕಡಿಮೆ ಆಯಿತಪ್ಪ ಅಂತ ಹೇಳಿದರೆ ಅವ್ರ ಪಂಗಡದಿಂದ ಪ್ರತಿಯೊಬ್ಬರು ಕೂಡ ಮನೆ ಮನೆ ಕೂಡ ಇದನ್ನ ಮಾಡಿ ಹಾಕ್ತಾರೆ. ಮತ್ತು ದರ್ಗಾದಲ್ಲಿ ಅವ್ರು ಅನೌನ್ಸ್ ಮಾಡ್ತಾರೆ ಓಟ್ ಹಾಕ ತಪ್ಪಿಸ್ಬೇಡ್ರಿ, ಎಲ್ಲರೂ ಹೋಗಿ ಬರ್ರಿ ಅಂತ ಹೇಳಿ. ನಮ್ಮಲ್ಲಿ ಯಾರೂ ಆ ರೀತಿ ಇದನ್ನ ಮಾಡೋದಿಲ್ಲ, ಹಿಂಗಾಗಿ ಸ್ವಲ್ಪ ನಾವು ಹಿಂದುಳಿದ ಹಿಂದೆ ಹೋಗ್ಬೋದು. ಸರಿ ಮೇಡಮ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕೇಂದ್ರ ಮಿನಿಸ್ಟ್ರಿಗೆ ಅವಕಾಶ ಇಲ್ಲ ಅನ್ನೋ ಸುದ್ದಿ ಬರ್ತಾ ಇದೆ. ಮೂರುವರೆ ಆಯ್ಕೆಯಾಗಿದ್ದಾರೆ, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ಸುದ್ದಿ ಬರ್ತಾ ಇದೆ. ಇದು ನಿಜಾನ ಸುಳ್ಳು ಸರ್? ಇದು ಸುಳ್ಳು. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಆ ಸೀಟಿಗೆ ಅವ್ರು ಬರೋಬ್ಬರಿ ಆಗಿದ್ದಾರೆ, ಸರಿಯಾದಂಥ ವ್ಯಕ್ತಿ ಇದ್ದಾರೆ. ಅಷ್ಟೇ ಅಲ್ಲದೆ ಜನಸ್ಪಂದನೆಗೆ ಒಂದು ತಕ್ಕಂತೆ ಅವರು ಸ್ಪಂದನೆ ಮಾಡ್ತಾರೆ. ಒಂದ್ಸಲ ಎಮ್ ಎಲ್ ಎ ಸೋಲ್ತು ಅಂತ ಹೇಳಿ ರಾಜ್ಯದಲ್ಲಿ ಸೋಲ್ತು ಅಂತ ನಾವು ಹತಾಶೆ ಆಗೋದಕ್ಕಿಂತ ನಮ್ಮ ಪಕ್ಷ ಮುಂದೆ ತರಲಿಕ್ಕೆ ನೋಡಿಕೊಂಡು ನಾವು ಕಾರ್ಯಕರ್ತರು ಮಾಡ್ತೀವಿ ಸರ್ ಎಮ್ ಪಿ ಎಲೆಕ್ಷನ್. ಆದರೆ ಅವರಿಗೆ ಟಿಕೆಟು ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಬೇಸಿಕ್ನಿಂದ ಇದನ್ನು ಮಾಡ್ಕೊತ ಬಂದಿದ್ದಾರೆ. ಅವರು ಒಂದು ಟಿಕೆಟ್ ತಪ್ಪಿದ್ದಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಕಾರ್ಯಕರ್ತರು ಹೋಗಿ ನಾವು ಕೇಳೋ ಅಂತ ಒಂದು ಇದನ್ನು ಇಟ್ಕೊಂಡಿದ್ದೀವಿ. ತಪ್ಪಲ್ಲ, ಸಾಮಾನ್ಯ ತಪ್ಪಲ್ಲ, ಇದು ವದಂತಿ ಅಷ್ಟೇ ಅನಿಸುತ್ತೆ, ಸುಳ್ಳು ಸುದ್ದಿ ಅನಿಸುತ್ತೆ ಅಷ್ಟೇ ಸರ್. ಎಂ ಪಿ ಎಲೆಕ್ಷನ್ ನಾವು ತೊಗೊಂಡೇ ತಗೊಳ್ತೀವಿ. ನೀವೇನಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಿದ್ರಲ್ಲ, ಇದು ಗಾಳಿ ಸುದ್ದಿ ಆಗಿರ್ಬೇಕಷ್ಟೇ ಹೊರತು ನಮ್ಮ ಪಕ್ಷದಲ್ಲಿ ಮಾತ್ರ ಇದು ಯಾವುದೂ ಇಲ್ಲ ಸರ್. ಸರಿ ಮೇಡಮ್, ಕೊನೆಯದಾಗಿ ತಾವಿಬ್ಬರು ಕೂಡಿ ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದೀರಿ. ಅತ್ಯಮೂಲ್ಯದಂತಹ ಪರ್ಸ್ನಲ್ ಸಂದರ್ಭದಲ್ಲಿ ಕೂಡ ಸಂಡೇ ಆಗಿರೋದಿಲ್ಲದಿಂದ ಕೂಡ ನಾವೊಂದು ಪರ್ಸ್ನಲ್ ಆಗಿ ತಮ್ಮ ಫ್ಯಾಮಿಲಿ ಜೊತೆ ಇರುವಂತಹ ಸಂದರ್ಭದಲ್ಲಿ ಕೂಡ ನ್ಯೂಸ್ ಆಫ್ 43 ಇಂಡಿಯಾಗೆ ಅವಕಾಶ ನೀಡ್ತಿರ್ತು. ಧನ್ಯವಾದಗಳು, ನಮಸ್ತೆ. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾದಿಂದ ವಿಧಾನಸಭೆ ಚುನಾವಣೆಯ ಮತದಾರರಿಗಾಗಿರಲಿ, ಲೋಕಸಭೆ ಚುನಾವಣೆಯ ಮತದಾರರಿಗಾಗಿರಲಿ, ಅಥವಾ ನಿಮ್ಮ ವಾರ್ಡಿನ ಮತದಾರರಿಗಾಗಿರಲಿ, ಕೊನೆಯದಾಗಿ ಏನು ಹೇಳಿಕೆ ಇಷ್ಟಪಡ್ತಾ ಇದೆ ಮುಂದೆ ಬರ್ತಾ ಲೋಕಸಭೆ ಚುನಾವಣೆ ಸರ್? ಕೊನೆಯದಾಗಿ ಅವರಿಗೆ ಅವ್ರ ಬೇಡಿಕೆ ಏನನ್ನು ಇಟ್ಟಿರ್ತಾರೋ ಅದನ್ನು ಸಂಪೂರ್ಣ ನೆರವೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ಎಂ ಪಿ ಎಲೆಕ್ಷನ್ನಲ್ಲಿ ಅವ್ರು ಕೆಲವೊಂದು ಮನೆಗಳಿಗೆ ಪ್ರಚಾರಕ್ಕೆ ಹೋದಾಗ ನಮಗೆ ಈ ಕೆಲಸ ಆಗಬೇಕಾಗಿತ್ತು, ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಆಗಬೇಕಾಗಿತ್ತು ಅಂತ ಹೇಳಿದರು. ಜೀರ್ಣೋದ್ಧಾರಕ್ಕೂ ಕೂಡ ನಾನು ಅವರಿಗೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡಿದ್ದೀನಿ. ಈ ಸಲನೂ ಅವ್ರ ಬೇಡಿಕೆ ಏನೈತೋ ಅದನ್ನು ಸಂಪೂರ್ಣವಾಗಿ ತಿಳಿಸಿ ಅವ್ರಿಗೆ ಅವ್ರ ಕೆಲಸ ಏನೈತೋ ಅದನ್ನು ಬಗೆಹರಿಸ್ಲಿಕ್ಕೆ ನೋಡ್ತೀನಿ. ಅಷ್ಟೇ ಅಲ್ಲದೆ ವಾರ್ಡ್ನಲ್ಲೂ ಕೂಡ ಏನು ಸಮಸ್ಯೆ ಅದವೋ ಅದನ್ನು ಕೇಳಿ ಸಂಪೂರ್ಣ ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ತಾವೇ ಯುವಕರ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಲೋಕಸಭೆ ಚುನಾವಣೆಗೆ? ಸರ್, ಲೋಕಸಭೆ ಚುನಾವಣೆಗೆ ಯುವಕರಿಗೆ ಹೇಳಕ್ಕೆ ಒಂದೇ ಇಷ್ಟಪಡ್ತೀನಿ, ನಾವು ಇಷ್ಟು ದಿವಸ ಏನು ನೋಡಿದ್ದು ಬೇರೆ ದೇಶ, ಈಗ ದೇಶ ನೋಡ್ತಾ ಇರೋದು ಬೇರೆ ಸರ್, ಮುಂದೆ ಮಕ್ಕಳು ನೋಡೋ ದೇಶ ಬೇರೆ. ನಾವು ಏನು ಕಷ್ಟಪಟ್ಟಿದ್ದೀವಿ ಯುವಕರಾಗಿ ಏನು ಮಾಡ್ಕೊಂಡಿದ್ದೀವಿ ಏನು ನಮಗಿರೋದು ನಾವು ಬೇಡ. ಮುಂದಿನ ನಮ್ಮ ಮಕ್ಕಳ ಪೀಳಿಗೆ ಮಕ್ಕಳ ಪೀಳಿಗೆಗೆ ದೇಶ ಒಳ್ಳೆಯ ಇದರಲ್ಲಿರುತ್ತೆ, ಒಂದು ಸ್ಥಾನದಲ್ಲಿರುತ್ತೆ. ಒಂದು ದೇಶ ಎಲ್ಲರೂ ಹೌದಪ್ಪ ಇಂಡಿಯಾ ಅಂತ ಹೇಳ್ಕೊಳ್ಳೋದು ಇರುತ್ತೆ. ಮೋದಿಯವರೇ ಪಿ ಎಮ್ ಇದ್ದರೆ, ಮೋದಿಯವ್ರ ಪಿ ಎಮ್ ಕಂಟಿನ್ಯೂ ಅವರೇ ಆಗ್ತಾರೆ, ಪುನೀಶಪ್ಪನು ಆಗ್ತಾರೆ 100% ಡೌಟೇ ಇದರಲ್ಲಿ. ಥ್ಯಾಂಕ್ ಯು, ತುಂಬ ತುಂಬ ಧನ್ಯವಾದಗಳು. ಕೊನೆಯದಾಗಿ ತಮ್ಮಿಬ್ಬರಿಗೂ ನಮಸ್ತೆ. ಜೈ. ವೀಕ್ಷಕರೇ, ಗಮನಿಸಿದ್ರಲ್ಲ ಎಷ್ಟೊತ್ತು ವಾರ್ಡ್ ನಂಬರ್ 60 ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಇದ್ದಿರ್ತಕ್ಕಂಥ ಮೊದಲು ವಾರ್ಡು ಈಗ ಪೂರ್ವಕ್ಕೆ ಬಂದಿದೆ. ಇಲ್ಲಿಯ ಭಾರತೀಯ ಜನತಾ ಪಕ್ಷದ ಕೌನ್ಸಿಲರ್
ಅನ್ನೋದಕ್ಕಿಂತ ಕಾರ್ಪೊರೇಟರ್ ಆಗಿ ಒಂದು ಬಾರಿ 2013 ರಲ್ಲಿ ಸೋಲನ್ನು ಪಡೆದಿರತಕ್ಕಂತ ಶ್ರೀಮತಿ ರಾಧಾಬಾಯಿ ಸಪಾರಿ ಇವರ ಯೋಜನೆ ಇವರ ಆಲೋಚನೆ ಇವರ ವಿಶ್ವಾಸ ಇವರ ಆತ್ಮಧೈರ್ಯ 2013 ರಲ್ಲಿ ಸೋತರೂ ಕೂಡ ನಾನು ಕುಗ್ಗಲಿಲ್ಲ ಜನರ ಸಂಪರ್ಕ ಬಿಡಲಿಲ್ಲ ಜನರ ಜೊತೆ ಒಡನಾಟ ಬಿಡಲಿಲ್ಲ ಜನರೇ ನನ್ನ ಮನೆ ದೇವರು ಭಾರತೀಯ ಜನತಾ ಪಕ್ಷನೇ ನನ್ನ ಸಾಕತಾಯಿ ನನ್ನ ಜೀವ ಕೊಟ್ಟಂತ ತಾಯಿ ಬೇರೆ ಅಲ್ಲ ನನ್ನ ಭಾರತೀಯ ಜನತಾ ಪಕ್ಷ ತಾಯಿ ಬೇರೆ ಅಲ್ಲ ಅಂತ ಬಂದಿರತಕ್ಕಂತ ಸಪಾರಿಯವರ ಮನೆತನ ಸಪಾರಿಯವರ ಜೀವನ ಸಪಾರಿಯವರ ಆದಿ ಕೇಸರಿಗಾಗಿ ಹೋರಾಡತಕ್ಕಂತ ಭಗವತ ಧ್ವಜಗಾಗಿ ಕಷ್ಟಪಟ್ಟಿರತಕ್ಕಂತ ಇವರೆಲ್ಲ ಆತ್ಮವಿಶ್ವಾಸ ಆತ್ಮಧೈರ್ಯದೊಂದಿಗೆ ಮತ್ತು ಇವರ ಚಿರಂಜೀವಿಯಾಗಿರತಕ್ಕಂತ ಮಾನ್ಯ ಶ್ರೀ ಮಂಜುನಾಥ್ ಸಪಾರಿಯವರು ಮತ್ತು ರಾಧಾಬಾಯಿ ನಂದಗೋಪಾಲ್ ಅವರ ಚಿರಂಜೀವಿ ಮಂಜುನಾಥ್ ಸಪಾರೆ ಇವರ ಯೋಜನೆ ಇವರ ವಿಶ್ವಾಸ ಇವರ ಆತ್ಮಧೈರ್ಯ ಮುಂದಿನ ದಿನಮಾನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ 4ನೇ ಬಾರಿಗೆ ಪದ್ಲಾ ಜೋಶಿಯವರನ್ನು ಯಾವ ರೀತಿ ಇವರು ಗೆಲುವು ಕೊಡಬಹುದು ಯಾವ ರೀತಿ ಲೋಕಸಭೆಯಲ್ಲಿ ನೋಡಬಹುದು 3ನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರನ್ನು ಯಾವ ರೀತಿ ಆಡಳಿತಕ್ಕೆ ವಹಿಸಬಹುದು ಅನ್ನೋದು ಅಲ್ಲಿವರೆಗೆ ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್ 43 ಇಂಡಿಯಾ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಜಯ ಹಿಂದ್.